ರಾತ್ರಿ ಕಳೆದು ಹಗಲಾಗದಲ್ಲಿ ಜ್ಞಾನಭಾರತಿ ಆವರಣದಲ್ಲಿ ಕನಿಷ್ಠ ಪಕ್ಷ ಅಂದ್ರೆ ಆರು ಹೊಸ ಹಂಪುಗಳನ್ನ ಹಾಕಲಾಗಿದೆ ಒಂದು ದುರ್ಘಟನೆ ನಡೀಬೇಕು ಪ್ರತಿಭಟನೆ ನಡೀಬೇಕು ವಿದ್ಯಾರ್ಥಿಗಳನ್ನ ಪೊಲೀಸರು ವಶಕ್ಕೆ ಪಡಿಬೇಕು ಇಷ್ಟೆಲ್ಲ ಆದ ನಂತರ ಮಾತ್ರ ಹಂಪುಗಳು ಜನ್ಮ ತಾಳೋದು ಅನ್ನೋದ್ರಲ್ಲಿ ತಪ್ಪಿಲ್ಲ ಇದ್ರ ಬಗ್ಗೆ ಮಾತಾಡ್ಲಿಕ್ಕೆ ವಿದ್ಯಾರ್ಥಿ ಪ್ರತಿನಿಧಿ ಲೋಕೇಶ್ ನನ್ನೊಟ್ಟಿಗಿದ್ದಾರೆ ಆ ನಿನ್ನೆ ಒಂದಿಷ್ಟು ಪ್ರತಿಭಟನೆ ಆಯಿತು ವಶಕ್ಕೆ ಪಡೆದ್ರು ಮಳೆಯಲ್ಲೂ ಕೂತು ಮಳೆಯಲ್ಲೂ ಕೂಡ ನೀವು ಪ್ರತಿಭಟನೆ ಮುಂದುವರಿಸಿದ್ರಿ ರಾತ್ರಿ ಕೂಡ ಮುಂದುವರೆದಿತ್ತು ಈಗ ಲೋಕಿ ಆರು ಹಂಪುಗಳು ಬಂದಿದೆ ಏನ್ ಹೇಳ್ತೀರಾ ಟ್ರಾಫಿಕ್ ಕೂಡ ವಾಪಸ್ ನಮ್ಗೆ ಟ್ರಾಫಿಕ್ ಅವಾಯ್ಡ್ ಮಾಡ್ಬೇಕನ್ನೋದೇ ಮೂಲ ಉದ್ದೇಶ ಆಗಿತ್ತು ಅಂದ್ರೆ ಇಲ್ಲಿ ವೆಹಿಕಲ್ಸ್ ನ ಅವಾಯ್ಡ್ ಮಾಡಿ ಏನೀಗ ಬೇರೆ ಬೇರೆ ಕ್ಯಾಂಪಸ್ ಗಳು ಯಾವ ರೀತಿ ಇದೆ ಸ್ಟೇಟ್ ಲೆವೆಲ್ ಅಲ್ಲಿ ನ್ಯಾಷನಲ್ ಲೆವೆಲ್ ಅಲ್ಲಿ ನೋಡಬಹುದು ಎಲ್ಲಾ ಕ್ಯಾಂಪಸ್ ಅಲ್ಲಿ ಯಾವ ರೀತಿಯ ಒಂದು ವಾತಾವರಣ ಇದೆ ಶೈಕ್ಷಣಿಕ ವಾತಾವರಣ ಆ ರೀತಿಯ ಶೈಕ್ಷಣಿಕ ವಾತಾವರಣ ಬೇಕು ಅಂತ ಕೇಳಿದ್ ನಾವು ಈಗ ವೆಹಿಕಲ್ಸ್ ನ ಬಿಟ್ಟು ಹಂಪ್ ಎಕ್ಸ್ಟ್ರಾ ಹಾಕಿದ ತಕ್ಷಣ ಇಲ್ಲಿನ ಪರಿಸ್ಥಿತಿ ಸುಧಾರಣೆ ಆಯಿತು ಅಂತಲ್ಲ ನಿನ್ನೆ ಹಂಸ್ ಹಾಕಿರೋದ್ರಿಂದನೇ ಎರಡು ಆಕ್ಸಿಡೆಂಟ್ ಎಕ್ಸ್ಟ್ರಾ ಆಗಿದೆ ಇನ್ನು ಯಾಕಂದ್ರೆ ಅದ್ರ ಮೇಲೆ ವೈಟ್ ಪಟ್ಟಿ ಬಳಿಬೇಕಾಗಿತ್ತು ಇಲ್ಲಿ ಹಂಸ ಇದೆಯಾ ಇಲ್ವಾ ಅನ್ನೋದು ವಿದ್ಯಾರ್ಥಿಗಳಿಗೆ ಬಹುತೇಕವಾಗಿ ಗೊತ್ತಿಲ್ಲ ಈಗ ಸಾಕಷ್ಟು ಹಂಸಗಳು ಮೊದಲಿದ್ದ ಜಾಗದಲ್ಲಿಲ್ಲ ಹೊಸ ಹೊಸ ಜಾಗದಲ್ಲಿ ಅಂದ್ರೆ ನಿನ್ನೆ ಈ ಆಕ್ಸಿಡೆಂಟ್ ನಡೀತಲ್ಲ ಅನ್ನೋ ಕಾರಣಕ್ಕೆ ಅರಾತುರಿಯಲ್ಲಿ ನೇ ಇರುವಾಗ ಬಂದಿಗೆ ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲ ಹಂಸ್ ಹಾಕ್ಬಿಟ್ಟಿದ್ದಾರೆ ಈಗ ಹೊಸ ಹಂಸ ಹಾಕಿರೋದ್ರಿಂದ ಎಲ್ಲ ಹಾಕಿದ್ದಾರೆ ಏನಕ್ಕೆ ಹಾಕಿದ್ದಾರೆ ಅಂತಾನೆ ಗೊತ್ತಿಲ್ಲ ನಿನ್ನೆ ಒಬ್ರು ರಾಮಂಜನೇಯ ಅಂತ ಹೇಳಿ ಹಿಸ್ಟ್ರಿ ಡಿಪಾರ್ಟ್ಮೆಂಟ್ ಪಿ ಎಚ್ ಸ್ಕಾಲರ್ ಒಬ್ರು ಬಿದ್ದಿದ್ದಾರೆ ಈಗ ಐಸಿಯು ಅಲ್ಲಿ ಇದ್ದಾರೆ ಅವರು ಏನು ಹಂಸ ಆರ್ಸಿ ಬಿದ್ದಿರೋದ್ರಿಂದ ಈಗ ಐಸಿಯು ಎಲ್ಲಿ ಇದಾರೆ ಜಿ ಎಂ ಆಸ್ಪತ್ರೆಯಲ್ಲಿ ಒಂದು ಚಿಕಿತ್ಸೆ ಪಡಿತಿದ್ದಾರೆ ಒಬ್ರು ಇನ್ನೊಬ್ರು ತಿಲಕಂತ ಜಾಲಜಿ ಪಿ ಹೆಚ್ ಡಿ ಸ್ಕಾಲರ್ ಅವರು ಕೂಡ ಆಕ್ಸಿಡೆಂಟ್ ಆಗಿದೆ ಸೊ ಬರೀ ಹಂಸ ಹಾಕಿದ ತಕ್ಷಣ ಇಲ್ಲಿನ ಪರಿಸ್ಥಿತಿ ಸುಧಾರಣೆ ಆಯಿತು ಅಂತ ಅಲ್ಲ ಇಲ್ಲಿ ವೆಹಿಕಲ್ ಫ್ರೀಕ್ವೆನ್ಸಿ ಜಾಸ್ತಿ ಇದೆ ಅನ್ನೋ ನಾವು ಪ್ರತಿಭಟನೆ ಮಾಡ್ತಾ ಇರೋದು ಇದು ಇವತ್ತಿನ ಬೇಡಿಕೆನೂ ಅಲ್ಲ ಸ್ಪಷ್ಟವಾಗಿದೆ ಹತ್ತು ಹತ್ತರಿಂದ ಹನ್ನೆರಡು ವರ್ಷಗಳಿಂದ ಇದೇ ಬೇಡಿಕೆ ನೀಡ್ತಾ ಇದ್ದೀರಿ ಈ ಕ್ಯಾಂಪಸ್ ಔಟ್ಸ್ಕರ್ಟ್ಸ್ ಅಲ್ಲಿ ಒಂದು ಹೊಸ ರಸ್ತೆ ನಿರ್ಮಾಣ ಮಾಡಿಕೊಟ್ಟು ಸ್ಥಳೀಯರಿಗೆ ಅನಾನುಕೂಲ ಆಗದ ರೀತಿಯಲ್ಲಿ ಅವ್ರಿಗೆ ಯಾವ ರೀತಿ ಸೌಲಭ್ಯಗಳು ಬೇಕು ಆ ಸೌಲಭ್ಯಗಳನ್ನ ಅವ್ರಿಗೆ ಕೊಡಬೇಕಾಗ್ತದೆ ಯಾಕಂದ್ರೆ ಈ ಭೂಮಿ ಕೂಡ ಅವರಿಂದ ಪಡ್ಕೊಂಡಿರೋದಾಗಿ ಅವರ ಸಂಪರ್ಕಕ್ಕೂ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅವ್ರಿಗೂ ಒಂದೊಳ್ಳೆ ಪರ್ಯಾಯ ಸಂಪರ್ಕ ವ್ಯವಸ್ಥೆ ಕಲ್ಪಿಸಿಕೊಟ್ಟು ವಿದ್ಯಾರ್ಥಿಗಳು ಕೂಡ ಶೈಕ್ಷಣಿಕ ವಾತಾವರಣ ಕಲ್ಪಿಸಿಕೊಡಿ ಎನ್ನುವಂತಹ ಬೇಡಿಕೆ ಕಳೆದ ಹಲವು ನಾವು ಸರ್ಕಾರದ ಮುಂದೆ ಇದ್ದೇವೆ ಸರ್ಕಾರ ನಿರ್ಲಕ್ಷ್ಯ ವಹಿಸಿ ಒಂದು ಜೀವಕ್ಕೆ ಹಾನಿಯಾಗುವಂತಹ ಹಂತದವರೆಗೂ ಕಾದಿರೋದು ಅವರ ಒಂದು ಬೇಜವಾಬ್ದಾರಿತನ ಅಂತಾನೆ ಗೊತ್ತಾಗುತ್ತೆ ಸರ್ ಒಂದಿಷ್ಟು ಬದಲಾವಣೆಗಳನ್ನು ಖಂಡಿತವಾಗಿ ನಮ್ಮ ವ್ಯವಸ್ಥೆ ನೋಡಬೇಕಾಗಿರುವಂತದ್ದು ರಾತ್ರೋರಾತ್ರಿ ಹಂಪುಗಳನ್ನ ಹಾಕಕ್ಕಾಗತ್ತೆ ಬ್ಯಾರಿಕೇಡ್ ಅನ್ನ ಅಳವಡಿಸೋದಕ್ಕಾಗತ್ತೆ ನೂರಾರು ಜನ ಪೊಲೀಸರನ್ನ ಭದ್ರತೆಗೆ ನಿಯೋಜಿಸಕ್ಕಾಗುತ್ತೆ ಅಂದ್ರೆ ಮೊದಲೇ ಮಾಡಬೇಕಾಗಿತ್ತು ಮಾಡದೇ ಇರೋದ್ರಿಂದಲೇ ಈ ಅಪಘಾತ ಸಂಭವಿಸಿರೋದು ಆ ಹುಡುಗಿ ಅಪಘಾತಕ್ಕೆ ಈಡಾದ ಹುಡುಗಿ ಜೀವಂತವಾಗಿ ಬರಲಿ ಅನ್ನೋದು ಎಲ್ಲರ ಆಶೆಯಾಗಿದೆ ಕ್ಯಾಮರಾ ಪರ್ಸನ್ ಅರುಣ್ ಜೊತೆ ಅಭಿಷೇಕ್ ಬಿ ವಿ ವಿಸ್ತಾರ ನ್ಯೂಸ್ ಬೆಂಗಳೂರು ವಿಸ್ತಾರ ನ್ಯೂಸ್ ನಿಖರ ಜನಪರ